ಯಾಕೆ ಹುಚ್ಚೇಳ್ತಾರೆ ಈ ಗಾಡಿ ವಿಷಯ ಬಂದರೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಬೇಡ ಅಂದರೂ ಕೊಡ್ತೀರಾ ನೀವು, ಥ್ರೋಟಲ್ ಓಪನ್ ಮಾಡ್ತೀರಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ ಎರಡು ಡೆಡ್ಲಿ ಕಾಂಬಿನೇಷನ್. ಆ್ಯಂಡ್ ತುಂಬ ಚರ್ಚೆ ಆಗ್ತಾ ಇದೆ ಸೂಪರ್ ಮೀಟಿಯರ್ ಬಗ್ಗೆ. ಬಟ್ ಇದು ಹೊಸದಾಗಿ ಲಾಂಚ್ ಆಗಿರೋ ನಮ್ಮ ಜಿ ಟಿ. ಸೊ ಏನೇನು ಡಿಫ್ರೆನ್ಸ್ ಇದರಲ್ಲಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು ರೈಡ್ ರಿವ್ಯೂ ಇರುತ್ತೆ. ರಿವ್ಯೂಗಿಂತ ಜಾಸ್ತಿ ಆ್ಯಸ್ ಆಲ್ವೇಸ್ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಈ ಗಾಡಿ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಆಗಿದೆ, ಆ ವೀಡಿಯೋ ಚೆಕ್ ಮಾಡಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ಈ ಗಾಡಿ ಇವತ್ತು ಓಡ್ಸೋಕೆ ಹೋಗಲ್ಲ ನಾನು, ಈ ಗಾಡಿ ನೋಡಿಸ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ವೀಡಿಯೋಸ್ ಚೆಕ್ ಮಾಡಿ. ಲೆಟ್ಸ್ ಬಿಗಿನ್. ಸೊ ಮೇಯ್ನ್ ವಿಷಯ ಏನಪ್ಪ ಅಂತಂದರೆ ಇದೆರಡು ಗಾಡಿನ ಕಂಪೇರ್ ಮಾಡ್ತಾರೆ. ಸೊ ಅದು ಎಲ್ಲಿ ತನಕ ಸರಿ ತಪ್ಪುಗಿನ ಜಾಸ್ತಿ ಅದರಲ್ಲಿ ಸೆನ್ಸೇ ಇಲ್ಲ ನಾನು ಹೇಳೋದು. ಯಾಕಂದರೆ ಇಟ್ಸ್ ಅ ಕೆಫೆ ರೇಸರ್, ಆ ಕ್ಯಾಟಗರಿಗೆ ಬರುತ್ತೆ. ಇದು ಕ್ರೂಸರ್ ಕ್ಯಾಟಗರಿಗೆ ಬರುತ್ತೆ. ಇದು ಇಂಡಿಯಾ ಮೇಡ್ ಫಸ್ಟ್ ಕ್ರೂಸರ್ ಇದು. ಆ್ಯಂಡ್ ಇದು ಬಂದು ಆಲ್ರೆಡಿ ಹವಾ ಮಾಡಿರೋ ಗಾಡಿ ನಮ್ಮ ಜಿ ಟಿ 650. ಸೊ ಇದರದ್ದು ಸಿಟ್ಟಿಂಗ್ ಪಾಶ್ಚರ್ ನಿಮಗೆ ಸ್ವಲ್ಪ ಅಗ್ರೆಸಿವ್ ಸೈಡಲ್ಲಿ ಬರುತ್ತೆ. ನೀವು ಸಿಟಿ ರೈಡ್ ಮತ್ತು ನೀವು ಸ್ಪೋರ್ಟಿ ಮೆಷಿನ್ ಆ್ಯಂಡ್ ಆ ಸೈಡ್ ಹೋಗ್ತೀರಾ ಅಂದರೆ ನಿಮಗೆ ಇದು ಫಿಟ್. ಬಟ್ ಇದು ನಿಮಗೆ ಹೈವೇ ರೈಡ್ಸ್, ಟೂರಿಂಗ್, ಸೊ ಆ ವಿಷಯದಲ್ಲಿ ನೋಡ್ತೀರಾ ಅಂದರೆ ಈ ಗಾಡಿ ಬೆಸ್ಟ್. ಸೊ ನಿಮ್ಮ ಬಿಟ್ಟಿದ್ದು, ನಿಮ್ಮ ಟೇಸ್ಟ್ ಮೇಲೆ. ಸೊ ಇದ್ರ ಬಗ್ಗೆ ಇನ್ನೂ ವೀಡಿಯೋ ಮಾಡೋದಿದೆ ಸೂಪರ್ ಮೀಟಿಯರ್. ಸೊ ಇದು ನಮ್ಮ ಆಕಾಶ್ ಅವರದ್ದು, ಇದು ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ ಗಾಡಿ, ಮಾಡೋಣ. ಬಟ್ ಇವತ್ತು ನಮಗೆ ಜಿ ಟಿ ಸಿಕ್ಕಿದೆ. ಸೊ ಎರಡನ್ನು ನಿಲ್ಲಿಸ್ಬಿಟ್ಟು ಕಂಪ್ಯಾರಿಸನ್ ಅಲ್ಲ ಡಿಫ್ರೆನ್ಷಿಯೇಟ್ ಮಾಡೋಣ ಅಂತಲೋ. ಸೊ ಇದು ಯಾಕೆ ಅಂತ ಸೊ ಮೇಜರ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳಿದೆ. ಇವಾಗ ನಮ್ಮ ಜಿ ಟಿನ ರೈಡ್ ಮಾಡೋಣ, ಮಾಡಿಬಿಟ್ಟು ನೋಡೋಣ. ಸೊ ಎಂಟ್ ತನಕ ಇರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಈ ವಿಡಿಯೋ, ಮಜಾ ಮಾಡೋಣ. ಈ ಎಕ್ಸೈಟೆಡ್. ಆ್ಯಂಡ್ ಕೂತಾಗ ಮೇಜರ್ ಡಿಫ್ರೆನ್ಸ್ ಕಾಣಿಸೋದು ನಮ್ಮ ಈ ಸ್ವಿಚಸ್, ಈ ಸ್ಟೈಲ್ ಏನಿದೆ, ಇದು ರೆಟ್ರೋ ಕ್ಯೂಬ್ ಸ್ವಿಚಸ್ ಅಂತಾರೆ. ಸೊ ಮುಂಚೆ ಬೇಸಿಕ್ ಇತ್ತು, ನೋಡಿರ್ತೀರ ನೀವು. ಗಾಡಿನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಒಂದೊಂದೇ ನೋಡೋಣ. ಕತ್ಲಾಗೋ ಹಾಗೆ ಕಾಣ್ತಾ ಇದೆ. ಲೌಡ್ ಆಗಿದೆ ವಾಯ್ಸ್, ಐ ಮೀನ್ ಎಕ್ಸಾಸ್ಟ್. ಹೋಗೋಣ. ಗಾಡಿ 190 kilometers ರನ್ ಆಗಿರೋದಷ್ಟೇ. ಸೊ ಎಲ್ಲ ವಾಕಿಂಗ್ ಟೈಮ್ ಇವಾಗ. ಥ್ರಾಟಲ್ ಓಪನ್ ಮಾಡೋದು ಬೇಡ ಇಲ್ಲಿ. ಮೈನ್ ರೋಡ್ಗೆ ಹೋಗೋಣ. ಕೆಫೆ ರೇಸರ್. ಓ 47.6 ಇದರ ಪವರ್ ಆ್ಯಂಡ್ 52 Nm ಟಾರ್ಕ್. ಇದನ್ನೇ ನೀವು ಸೂಪರ್ ಮೀಟಿಯರ್ ನೋಡಿದರೆ ಕಂಪೇರ್ ಮಾಡಿದರೆ ಅದರದ್ದು ಟಾರ್ಕ್ ಜಾಸ್ತಿ. ಎಷ್ಟು? 0.3 ಅಷ್ಟೇ. ಇದರದ್ದು ಪವರ್ ಜಾಸ್ತಿ 47, ಇದರದ್ದು 47.3, ಇದರದ್ದು 47.6 ಆ್ಯಂಡ್ ಟಾರ್ಕ್ ಅದರದ್ದು ಜಾಸ್ತಿ 52.3 ಆ್ಯಂಡ್ 52. ಸೊ ವೇರಿಯೇಬಲ್ ಇಂಟೀಜರ್ಸ್ ಎಲ್ಲ ನಾನು ಮರ್ತು ಬಿಡ್ತೀನಿ, ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮಿಸ್ಟೇಕ್ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಯಾವುದನ್ನಾದರೂ ನಾನು ಮಿಸ್ ಮಾಡಿದರೆ ಆಬ್ವಿಯಸ್ಲಿ ಮಾಡ್ತೀನಿ. ಸೊ ಎಲ್ಲ ಕಮೆಂಟ್ ಮಾಡಿಬಿಡಿ, ಭಾಳ ಸಂತೋಷ. ಆ್ಯಂಡ್ ಬ್ರೇಕಿಂಗ್ ಇದರದ್ದು ಚಿಂದಿ. ಸೊ ಇವರು ಮಿರರ್ ತೆಗೆದುಬಿಟ್ಟಿದ್ದಾರೆ, ತೆಕ್ಕೊಂಡು ಓಡಿಸಿ ಅಭ್ಯಾಸ ಇಲ್ಲ ನನಗೆ. ಆಕ್ಟಿವಾ, ವೈಟ್ ಆಕ್ಟಿವಾ. ನೀ ಕುಂತಿರೋ ಜಾಗವ ಮೊದಲು ಚೇಂಜ್ ಮಾಡು. ಯಸ್, ಸೊ ನಂಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂದರೆ ನಾನು ಅಲ್ಲೇ ಇದ್ದೀನಿ, ಗಾಡಿ ಮುಂದೆ ಹೋಗ್ತಾ ಇದೆ ಅಂತ. ಯಾಕೆ
ಯಾಕೆ ಹುಚ್ಚೇಳ್ತಾರೆ ಈ ಗಾಡಿ ವಿಷಯ ಬಂದರೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಬ್ರೇಕಿಂಗ್ ನಂಗೆ ಖುಷಿ ಆಯಿತು, ಬ್ರೇಕಿಂಗ್ ಈಸ್ ವೆರಿ ಗುಡ್. ಡ್ಯುಯಲ್ ಚಾನಲ್ ABS ಕೂರೋದು, ಸ್ವಲ್ಪ ಹಿಂದೆ ಕೂರಬೇಕು, ಬಾಡಿನ ಹಿಂದೆ ಪಾಯಿಂಟ್ ಮಾಡಿಬಿಟ್ಟು ಹ್ಯಾಂಡ್ಸ್ ಫ್ರೀ ಬಿಟ್ಟು ಕೂರಬೇಕು. ಅವಾಗ ಆ್ಯಕ್ಚುಯಲ್ ಥ್ರಿಲ್. ಹೊಡಿಯೋಣ ಯೂಟರ್ನು, ಮಜಾ ಇದೆ ಮಾತ್ರ. ಇದು ಸಿಟ್ಟಿಂಗ್ ಪೋಸ್ಚರ್ ಇದ್ರದ್ದು, ಅಗ್ರೆಸಿವ್ ಇದೆ ಆ್ಯಂಡ್ ಅದಕ್ಕೆ ಸರಿಯಾಗಿ ಪವರ್ ಇದೆ. ಬೇಡ ಅಂದರೆ ಕೊಡ್ತೀರಾ ನೀವು, ಥ್ರೋಟಲ್ ಓಪನ್ ಮಾಡ್ತೀರಾ? ಸೊ ಮೇಜರ್ ಡಿಫ್ರೆನ್ಸ್ ಇದ್ರದ್ದು ಟೈರ್. ನಾರ್ಮಲಿ C8 ಬರ್ತಾ ಇತ್ತು ಅನ್ಸುತ್ತೆ ನನಗೆ, ಐ ಆಮ್ ನಾಟ್ ಶೋರ್, ಬಟ್ ಇವಾಗ ನಿಮಗೆ ರೆಡೆಸ್ ಟೆನ್ ಟೈರ್ ಬರ್ತಾ ಇದೆ. ನಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಿದರೆ ಆಬ್ವಿಯಸ್ಲಿ ಇವೆರಡು ನನ್ನ ಫೇವ್ರೇಟ್, ಬಟ್ ಇದರಲ್ಲಿ ಗೇರ್ ಇಂಡಿಕೇಷನ್ ಇಲ್ಲ, ಮುಂಚೆ ಏನಿತ್ತು ಅದೇ ಕೊಟ್ಟಿದ್ದಾರೆ. ಬಟ್ ಇವಾಗ ಫಿನಿಷಿಂಗ್ ನೀವು ನೋಡಿದರೆ ಗೇರ್ ಲಿವರ್ ಆಗಿರ್ಬೋದು, ಈ ಸ್ವಿಚಸ್ ಆಗಿರ್ಬೋದು, ಸ್ವಲ್ಪ ಪ್ರೀಮಿಯಮ್ ಅನ್ಸಿದೆ. ಆ್ಯಂಡ್ ಪ್ರೈಸ್ ಕೂಡ 4,20,000 ಆಗುತ್ತೆ ಇದಕ್ಕೆ ಆನ್ ರೋಡ್ ಎಲ್ಲ ಸೇರಿಸ್ಬಿಟ್ಟು, ಕ್ರ್ಯಾಶ್ ಗಾರ್ಡು ಸೇರಿಸಿ. ಸ್ಟಾಕ್ ಕ್ರ್ಯಾಶ್ ಗಾರ್ಡ್ ಇದು. ಇದರಲ್ಲಿ ಎರಡು ಕಲರ್, ಗ್ರೀನ್ ಮತ್ತು ರೆಡ್ಗೆ ಸೇಮ್ ಆಗುತ್ತೆ. ನೀವು ವೈಟ್ ಕಾಂಬಿನೇಷನಲ್ಲಿ ಒಂದು ಬರುತ್ತೆ ಅದು ತೊಗೊಳ್ತೀರಾ ಅಂದರೆ ಅದಕ್ಕೆ 10K ಜಾಸ್ತಿ, ಸೊ 430. ಆ್ಯಂಡ್ ಕ್ರೋಮ್ ಫಿನಿಷಲ್ಲಿ ತೊಗೊತೀರಾ ಅಂದರೆ ನೀವು ಅದಕ್ಕೆ 25,000-30,000 ಜಾಸ್ತಿ ಅದಕ್ಕೆ. ಸೊ ನಿಮಗೆ ಬಿಟ್ಟಿದ್ದು, ನನಗೆ ಪರ್ಸ್ನಲ್ ಫೇವ್ರೇಟ್ ರೆಡ್ ಸಿಗ್ನೇಚರ್ ನಮ್ಮ ಜೀಟಿದು. ಎಸ್, ಸೊ ಮೇಜರ್ ಡಿಫ್ರೆನ್ಸ್ ಅಂಥದ್ದೇನೂ ಇಲ್ಲ, ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ನನಗೇನು ಅಷ್ಟು ಡಿಫ್ರೆನ್ಸ್ ಏನು ಅನಿಸಿಲ್ಲ, ಪವರ್ ವೈಸ್ ಆಗಿರ್ಬೋದು ಇದಾಗಿರ್ಬೋದು. ತುಂಬ ಲಾಂಗ್ ಬ್ಯಾಕ್ ನಾನು ಓಡಿಸಿದ್ದು BS4 ಗಾಡಿ. ಮೇಜರ್ ಡಿಫ್ರೆನ್ಸ್ ಇದು ಮರೆತೇ ಬಿಟ್ಟಿದ್ದೆ ನಾನು, LED ಲೈಟ್ಸ್ ಬಂದಿದೆ, ಮುಂಚೆ ನಾರ್ಮಲ್ ಎಲೋಜಿನ್ ಲೈಟ್ ಇತ್ತು. ಆ್ಯಂಡ್ ವೀಲ್ ನಿಮಗೆ ನೋಡಿ, ರೆಡೆಸ್ಟೆನ್ ವೀಲ್, ಬೇಕಿದ್ರೆ ಸ್ಪೋಕ್ಸ್ ತೊಗೊಳ್ಬೋದು, ಇಲ್ಲ ಅಲಾಯ್ ವೀಲ್ ಸಿಗ್ತಾ ಇದೆ ನಿಮಗೆ ಇವಾಗ, ಬೇರೆ ಅಂಥದ್ದೇನೂ ಇಲ್ಲ. ಸೊ ವಿಡಿಯೋದಲ್ಲಿ ಅಷ್ಟೇ ಅಂದ್ಕೊತೀನಿ, ಕ್ವಿಕ್ಕಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ತಾ ಇದ್ದೀನಿ. ಸೊ ಏನೇ ಮಿಸ್ ಆಗಿದ್ರು ಕಮೆಂಟ್ ಮಾಡಿ, ನಿಮಗೆ ಬೇರೆ ಮಾಹಿತಿ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಸೊ ಕಮೆಂಟ್ 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 ಆ್ಯಂಡ್ ಆಲ್ಸೋ ಲೈಕ್ ಕೊಡ್ದ್ಬಿಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ, ಇರ್ತಂಕ ನಿಮಗೆಲ್ಲ ಗೊತ್ತಾಯಿದೆ. ಸ್ಟೇ ಸೇಫ್, ಸ್ಟೇ ಕ್ರಿಯೇಟಿವ್, ಕೀಪ್ ರೋಲಿನ್, ರೈಡ್ ಸೇಫ್, ಬಾಬಾಯ್, ಸಿ ಯು. ಇದಿರಲಿ ಅಂತ ಇಲ್ಲ, ಕಾಸ್ ಹೇಳ್ಕೊ.